ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಶಾರಿಕ್ ಉಗ್ರ ನಂಟಿನ ಕುರಿತು ತನಿಖೆ ಚುರುಕುಗೊಂಡಿದೆ. ಇದರ ಮುಂದುವರೆದಂತೆ ಇಡಿ ಅಧಿಕಾರಿಗಳು ಈಗ ತೀರ್ಥಹಳ್ಳಿಯಲ್ಲಿ ಶೋಧವನ್ನು ನಡೆಸುತ್ತಾರೆ, ದಾಳಿ ಮಾಡಿದ್ದಾರೆ. ತನಿಖೆ ಚುರುಕುಗೊಳಿಸಿದೆ ಇಡಿ ಟೀಮ್. ಶಂಕಿತ ಉಗ್ರ ಮಾಝ ಮುನೀರ್ ಹಾಗೆ ಶಾರಿಕ್ಗೆ ಶಾಕ್ ಅನ್ನು ನೀಡಿದೆ ಇಡಿ. ಶಂಕಿತ ಉಗ್ರರಿಗೆ ಸಂಬಂಧಿಸಿದ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ತೀರ್ಥಹಳ್ಳಿಯಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸೊಪ್ಪುಗುಡ್ಡೆಯಲ್ಲಿ ಇರುವಂತ ಮನೆಗಳಲ್ಲಿ ತಲಾಶ್ ನಡೆಸಲಾಗಿದೆ. ಹಲವು ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯಲ್ಲಿ ಇರುವಂತ ಮನೆಗಳಲ್ಲಿ ಇಡಿ ತಲಾಶ್ ನಡೆಸಿದೆ. ಹಲವು ದಾಖಲೆಗಳನ್ನು ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ತೀರ್ಥಹಳ್ಳಿಯ ಕಾಂಗ್ರೆಸ್ ಕಚೇರಿ ಮೇಲೂ ಕೂಡ ಇಡಿ ದಾಳಿ ನಡೆದಿದೆ. ತೀರ್ಥಹಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕ್ ಬಿಸಿನೆಸ್ ಲೋನ್ ಕೊಡ್ತಿಲ್ವಾ? ಬಿಸಿನೆಸ್ ಲೋನ್ ಪಡೆಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಶೀಲನಿಯನ್ನ ಮಾಡಲಾಗಿದೆ. ತೀರ್ಥಹಳ್ಳಿ ಕಾಂಗ್ರೆಸ್ ಕಚೇರಿ ಹಾಗೂ ಕಿಮ್ಮನೆ ರತ್ನಾಕರ್ ಕಚೇರಿಯ ಮೇಲೂ ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಶಂಕಿತ ಉಗ್ರ ಶಾರಿಕ್ ಅಜ್ಜನ ಒಡೆತನದ ಕಟ್ಟಡದಲ್ಲಿರುವಂತಹ ಕಚೇರಿ ಇದು. ಶಾರಿಕ್ ಅಜ್ಜನ ಒಡೆತನದ ಕಟ್ಟಡಗಳಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಶಂಕಿತ ಉಗ್ರ ಶಾರಿಕ್ ಹಣದ ವ್ಯವಹಾರದ ಬಗ್ಗೆ ಇಡಿ ಅಧಿಕಾರಿಗಳು ಏನು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಗ್ರ ಶಾರಿಕ್ ಹಣಕಾಸಿನ ವ್ಯವಹಾರದ ಬಗ್ಗೆ ಇಡಿ ತನಿಖೆಯನ್ನು ಮಾಡ್ತಾ ಇದೆ. ಶಾರಿಕ್ಗೆ ವಿದೇಶಗಳಿಂದ ಬರ್ತಾ ಇತ್ತ ಹಾಗಾದ್ರೆ ಹವಾಲಾ ಹಣ. ಉಗ್ರನ ಬಂಡವಾಳ ಕೆದಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಶಾರಿಕ್ ಉಗ್ರ ನಂಟಿನ ಬಗ್ಗೆ ಸಿಗುತ್ತಾ ಹಾಗಾದ್ರೆ ಮಹತ್ವದ ಸಾಕ್ಷ್ಯ. ಇಡಿ ಅಧಿಕಾರಿಗಳು ಏನು ಉಗ್ರ ಶಾರಿಕ್ ಏನಿದ್ದಾರೆ, ಶಂಕಿತ ಉಗ್ರ ಶಾರಿಕ್ನ ಅಜ್ಜನ ಒಡೆತನದಲ್ಲಿದ್ದಂಥ ಕಟ್ಟಡದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಕಚೇರಿಯನ್ನ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ತೀರ್ಥಹಳ್ಳಿಯ ಕಾಂಗ್ರೆಸ್ ಕಚೇರಿ ಮೇಲೂ ಕೂಡ ಇಡಿ ದಾಳಿಯನ್ನ ಮಾಡಿದೆ. ತೀರ್ಥಹಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಶಂಕಿತ ಉಗ್ರ ಶಾರಿಕ್ ಅಜ್ಜನ ಒಡೆತನದಲ್ಲಿತ್ತಂತೆ ಈ ಕಚೇರಿ, ಹಾಗಾಗಿ ಅಲ್ಲಿ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಉಗ್ರ ಶಾರಿಕ್ಗೆ ಹಣದ ವ್ಯವಹಾರ ಯಾವ ರೀತಿ ಇತ್ತು, ಜೊತೆಗೆ ವಿದೇಶಗಳಿಂದ ಕೂಡ ಆತನಿಗೆ ಹವಾಲಾ ಹಣ ಹರಿದು ಬರ್ತಾ ಇತ್ತ ಅನ್ನುವಂಥ ಡೌಟ್ ಕೂಡ ಇದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಇಡಿ ತನಿಖೆಯನ್ನು ಮಾಡಿದೆ. ಉಗ್ರನ ಬಂಡವಾಳವನ್ನು ಈಗ ತನಿಖಾಧಿಕಾರಿಗಳು ಕೆದಕ್ತಾ ಇದ್ದಾರೆ. ಶಾರಿಕ್ ಉಗ್ರ ನಂಟಿನ ಬಗ್ಗೆ ಸಿಗುತ್ತಾ ಹಾಗಾದರೆ ಮಹತ್ವದ ಸಾಕ್ಷ್ಯ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ಪ್ರಮುಖ ರೂವಾರಿ ಈ ಶಂಕಿತ ಉಗ್ರ. ಆತನ ಪ್ರತಿಯೊಂದು ವಿಚಾರವನ್ನು ಕೂಡ ಈಗ ಅಧಿಕಾರಿಗಳು ಕೆದಕ್ತಿದ್ದಾರೆ. ಯಾರ ಜೊತೆಗೆ ಸಂಬಂಧ ಇತ್ತು, ಆತ ಎಲ್ಲೆಲ್ಲ ಓಡಾಟವನ್ನು ನಡೆಸಿದ್ದ, ಎಲ್ಲದರ ಬಗ್ಗೆ ಕೂಡ ಮಹತ್ವದ ಸಾಕ್ಷಿಗಳನ್ನು ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಈಗ ಶಾರಿಕ್ ಏನಿದ್ದಾನೆ, ಆತನ ಅಜ್ಜ, ಆ ಅಜ್ಜರ ಒಡೆತನದಲ್ಲಿದ್ದಂಥ ಕಟ್ಟಡದಲ್ಲೂ ಕೂಡ ಅಧಿಕಾರಿಗಳು ಬಂದು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಮೋಹನ್ ಕೃಷ್ಣ, ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಆತನ ಹಣದ ವ್ಯವಹಾರದ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇದ್ದೇ ಇದೆ. ಈಗ ಶಾರಿಕ್ ಅಜ್ಜನ ಒಡೆತನದ ಕಟ್ಟಡ ಅಂತ ಹೇಳಲಾಗ್ತಾ ಇದೆ, ಏನೆಲ್ಲ ಸಿಗ್ತಾ ಇದೆ ಡೀಟೇಲ್ಸ್? ಎಸ್ ಲೀನಾಶ್ರೀ, ಏನು ತೀರ್ಥಹಳ್ಳಿಗೆ ಇವತ್ತು ಈ ಎನ್ಐಎ ಅಧಿಕಾರಿಗಳು ಈ ಒಂದು ದಾಳಿ ನಡೆಸಿರುವಂತದ್ದು ಲೀನಾಶ್ರೀ, ಶಂಕಿತ ಉಗ್ರ ಕುಕ್ಕರ್ ಸ್ಫೋಟದ ರುವಾರಿ ಏನಿದ್ದ ಶಾರಿಕ್, ಈ ಶಾರಿಕ್ ಅಜ್ಜಿಯ ಮನೆಯ ಮೇಲೆ ಈ ಒಂದು ದಾಳಿ ನಡೆದಿರುವಂತದ್ದು ಲೀನಾಶ್ರೀ. ಯಾಕಂತ ಹೇಳಿದ್ರೆ ಈ ಹಿಂದೆ ಈತ ಶಿವಮೊಗ್ಗದಲ್ಲಿ ಒಂದು ಬಾಂಬ್ ಸ್ಫೋಟ ಏನ್ ನಡೆದಿತ್ತು, ಟ್ರಯಲ್ ಬಾಂಬ್, ಈ ಒಂದು ಹಿನ್ನೆಲೆಯಲ್ಲಿ ಈತ ಅಗತ್ಯವಾಗಿದ್ದ, ಪೊಲೀಸರಿಗೆ ತಲೆನೋವಾಗಿದ್ದ. ಬಳಿಕ ಏನು ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಸ್ಫೋಟದಲ್ಲಿ ಈತ ಸಿಕ್ಕಿಬಿದ್ದಿದ್ದ. ಈತನ ಒಂದು ಹಿನ್ನೆಲೆಯನ್ನ ಜಾಡನ ಹಿಡಿದಂತಹ ಪೊಲೀಸರು ಇದೀಗ ಆತನ ಎಲ್ಲವನ್ನು ಏನು ಹಣದ ವ್ಯವಹಾರ, ಕ್ರಿಪ್ಟೋ ಕರೆನ್ಸಿಯನ್ನು ಕೂಡ ಈ ಹಿಂದೆ ವ್ಯವಹಾರ ಮಾಡ್ತಿದ್ದ ಎನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಏನು ಶಾರಿಕ್ ಅಜ್ಜಿಯ
ಮತ್ತು ಏನು ಶಿವಮೊಗ್ಗದ ಏನು ಮಾಜಿ ಸಚಿವರಾದಂತ ಸುಮ್ಮನೆ ರತ್ನಾಕರ್ ಅವರು ಈ ಒಂದು ಕಚೇರಿ ಇರುವಂತ ಕಟ್ಟಡವನ್ನು ಕೂಡ ತಾರಿಕ್ ಅಜ್ಜನ ಹೆಸರಲ್ಲಿತ್ತು ಅಂತ ಹೇಳಲಾಗ್ತಾ ಇರಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಎನ್ಎ ಅಧಿಕಾರಿಗಳು ಈ ಶಾರಿಕ್ ಅಜ್ಜಿಯ ಮನೆ ಮೇಲೆ ಮತ್ತು ಅಕ್ಕಪಕ್ಕದ ನಿವಾಸಿಗಳಲ್ಲಿ ಕೂಡ ಎಂಕ್ವೈರಿ ಮಾಡ್ತಾರಂತದ್ದು ಜೊತೆಗೆ ಕಾಂಗ್ರೆಸ್ ಕಚೇರಿ ಏನಿದೆ ಆ ಕಟ್ಟಡದ ಮೇಲೂ ಏನು ಅಗ್ರಿಮೆಂಟ್ ವ್ಯವಹಾರ ಏನು ನಡೆದಿರುತ್ತೆ ಈ ಹಿಂದೆ ಅಜ್ಜನ ಹೆಸರಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಬಳಿಕ ಅವರು ಮಾರಾಟವನ್ನ ಕೂಡ ಮಾಡಿರ್ತಾರೆ ಈ ಎಲ್ಲವನ್ನ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದೀಗ ದಾಖಲೆಗಳ ಪರಿಶೀಲನೆಯನ್ನ ಇದೀಗ ಎನ್ಎ ಅಧಿಕಾರಿಗಳು ಬೆಳ್ಳಂಬೆಳಿಗೆ ತೀರ್ಥಹಳ್ಳಿಗೆ ಏನು ಭೇಟಿ ನೀಡಿ ಇವತ್ತು ಪರಿಶೀಲನೆ ನಡೆಸ್ತಾ ಇರುವಂತದ್ದು ಲೀನಶ್ರೀ ಮೋಹನ್ ಕೃಷ್ಣ ದಾಳಿ ಮುಂದುವರೆದಿದೆಯಾ ಅಥವಾ ಸ್ಟಾಪ್ ಆಗಿದೆಯಾ ಹೇಗೆ ಹೌದು ಲೀನಶ್ರೀ ಇದುವರೆಗೂ ಕೂಡ ದಾಳಿ ಮುಂದುವರೆದಿದೆ ಇನ್ನೂ ಕೂಡ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡು ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಅಕ್ಕಪಕ್ಕದ ಮನೆಗಳಿಗೂ ತೆರಳಿ ಏನು ಶಾರಿಕ್ ಅಜ್ಜಿ ಮನೆ ಇದೆ ಅಲ್ಲೂ ಕೂಡ ಅಕ್ಕಪಕ್ಕದ ಮನೆಗಳಿಗೂ ತೆರಳಿ ಶಾರಿಕ್ ಬಗ್ಗೆ ಮತ್ತು ಇತರೆ ಏನರ ಚಲನವಲನಗಳ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹಿಸ್ತಾ ಇರುವಂತದ್ದು ಒಟ್ಟು ಐದು ಕಾರಿನಲ್ಲಿ ಬಂದಿರುವ 15ಕ್ಕೂ ಹೆಚ್ಚು ಅಧಿಕಾರಿಗಳು ಪ್ರತಿ ಮನೆಗೆ ತೆರಳಿ ತಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಸಿ ಬಳಿಕ ಸೂಚನೆ ನೀಡಿ ಯಾರು ಕೂಡ ಫೋಟೋ ತೆಗಿಬಾರದು ವಿಡಿಯೋ ಕೂಡ ತೆಗಿಬಾರದು ಬೇರೆಡೆಯಿಂದ ಶಸ್ತ್ರ ಪೊಲೀಸರನ್ನ ಕರೆತಂದು ಈ ಎನ್ಐಎ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿ ಈ ಒಂದು ತನಿಖೆ ನಡೆಸ್ತಾ ಇರುವಂತದ್ದು ಮೋಹನ್ ಕೃಷ್ಣಗ ಮಾಜಿ ಸಚಿವರ ಮನೆ ಕೂಡ ದಾಳಿಯನ್ನ ಅಲ್ಲಿ ಮಾಡಲಾಗಿದೆ ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕ್ ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ